ನೋಡಿ, ಸ್ಪೀಕರ್ ನೀಡುವಂತಹ ರೂಲಿಂಗ್ ಮೇಲೆ ಇವತ್ತು ಮೈತ್ರಿ ಸರ್ಕಾರದ ಹಣೆ ಬರಹ ನಿರ್ಧಾರವಾಗುತ್ತೆ. ಇವತ್ತು ಧನ ವಿನಿಯೋಗ ವಿಧೇಯಕ ಪಾಸ್ ಆಗೋದು ಡೌಟು ಅಂತ ಹೇಳಿ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಉಭಯ ಸದನಗಳಲ್ಲಿ ಬಿಜೆಪಿ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಸಾಧ್ಯತೆ ಇದೆ. ಮೈತ್ರಿ ಸರ್ಕಾರವನ್ನ ಬಜೆಟ್ನ ಸಿಂಧುತ್ವವನ್ನ ಬಿಜೆಪಿಯ ಶಾಸಕ ಮಾಧುಸ್ವಾಮಿ ಪ್ರಶ್ನಿಸಿದ್ರು. ಬಜೆಟ್ ಸಿಂಧುತ್ವದ ಬಗ್ಗೆ ರೂಲಿಂಗ್ ಅನ್ನ ಸ್ಪೀಕರ್ ತಡೆ ಹಿಡಿದಿದ್ರು. ಹಾಗಾಗಿ ಇವತ್ತು ಸಂವಿಧಾನದ ಒಂದಷ್ಟು ಅಂಶಗಳನ್ನಿಟ್ಕೊಂಡು ಬಿಜೆಪಿ ಮೈತ್ರಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಸಕಲ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಧನ ವಿನಿಯೋಗ ವಿಧೇಯಕ ಮಸೂದೆ ತಿದ್ದುಪಡಿಗೆ ಸ್ಪೀಕರ್ ಸೂಚಿಸಬಹುದು ಅಥವಾ ಯಥಾವತ್ ಅನುಮೋದನೆಗೆ ರೂಲಿಂಗ್ ಕೊಡ್ಬಹುದು. ಹಾಗಾಗಿ ಇವತ್ತು ಸ್ಪೀಕರ್ ಯಾವ ರೂಲಿಂಗ್ ಅನ್ನ ಕೊಡ್ತಾರೆ ಅದರ ಮೇಲೆ ಮೈತ್ರಿ ಸರ್ಕಾರದ ಈ ಹಣೆ ಬರಹ ನಿರ್ಧಾರವಾಗುತ್ತೆ. ನೆನ್ನೆ ಸಹ ತೆಗಿರಲಿಲ್ಲ, ಮೊನ್ನೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ಗಳು ಸಹ ಎರಡು ದಿನ ಮುಂದೂಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ, ಮತ್ತೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಕರೀಲಿಲ್ಲ. ನಿನ್ನೆ ನಮ್ಮ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಹತ್ರ ಎಲ್ಲ ಮಾತನಾಡಿ ಇನ್ನೆರಡು ದಿನ ಅಧಿವೇಶನ ಮುಂದೂಡಬೇಕು, ಅನೇಕ ಜನ ಹೊಸಬರು ಮಾತನಾಡೋರಿದ್ದಾರೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ. ಸೊ ಅವರು ಮಾತನಾಡಿಬಿಟ್ಟು ವಾಪಸ್ ಬರ್ತೀನಿ ಅಂತ ಹೇಳಿದ್ರೆ ನಮ್ಮ ಹತ್ರ ಬಂದಿಲ್ಲ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ದಯಮಾಡಿ ನಾಳೆ ರಿಪ್ಲೈ ಮಾಡಲಿ. ಇವತ್ತು ಧನ ವಿನಿಯೋಗ ವಿಧೇಯಕ ಪಾಸ್ ಆಗೋದು ಡೌಟ್ ಆಗಿದೆ. ಯಾಕಂತಂದ್ರೆ ಈಗಾಗಲೇ ಸ್ಪೀಕರ್ ರೂಲಿಂಗ್ ಅನ್ನ ತಡೆ ಹಿಡಿದಿದ್ರು. ಸಂವಿಧಾನ ತಜ್ಞರ ಅಭಿಪ್ರಾಯವನ್ನ ಆಧರಿಸಿ ರೂಲಿಂಗ್ ನೀಡೋದಾಗಿ ಆದೇಶವನ್ನ ತಡೆ ಹಿಡಿದಿದ್ರು. ಹಾಗಾಗಿ ಇವತ್ತು ಅವರು ಯಾವ ರೂಲಿಂಗ್ ಅನ್ನ ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಧನ ವಿನಿಯೋಗ ವಿಧೇಯಕ ಮಸೂದೆ ತಿದ್ದುಪಡಿಗೆ ಕೂಡ ಸ್ಪೀಕರ್ ಈ ಸಂದರ್ಭದಲ್ಲಿ ಸೂಚಿಸಬಹುದು ಅಥವಾ ಯಥಾವತ್ ಅನುಮೋದನೆಗೆ ಕೂಡ ರೂಲಿಂಗ್ ಕೊಡಬಹುದು. ಸೊ ಏನು ಬೇಕಾದರೂ ಆಗಬಹುದು. ಒಟ್ಟಾರೆ ಯಾವ ರೀತಿಯಾದಂತಹ ರೂಲಿಂಗ್ ಇಲ್ಲಿ ಸಿಗುತ್ತೆ ಅನ್ನುವಂಥದ್ರ ಮೇಲೆ ಮೈತ್ರಿ ಸರ್ಕಾರದ ಭವಿಷ್ಯ ಮತ್ತು ಹಣೆ ಬರಹ ನಿರ್ಧಾರವಾಗುತ್ತೆ. ಈ ಮೈತ್ರಿ ಸರ್ಕಾರ ಘೋಷಣೆ ಮಾಡಿರುವಂತಹ ಬಜೆಟ್ ಸಿಂಧುತ್ವದ ಬಗ್ಗೆ ಈಗಾಗಲೇ ಏನು ಪ್ರಶ್ನೆಯನ್ನು ಕೂಡ ಮಾಡಲಾಗಿತ್ತು. ಹಾಗಾಗಿ ಅದರ ಬಗ್ಗೆಯೂ ಕೂಡ ಆ ಸಿಂಧುತ್ವವನ್ನು ಕೂಡ ಪ್ರಶ್ನಿಸಿದ್ರು. ಸರ್, ತತ್ವಶಃ ಒಪ್ಪಿದ್ದಾನೆ, ಮಧುಸ್ವಾಮಿ ಅವರಿಗೂ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ. ಆತ್ರವಾಗಿ ಯಾವುದೇ ವಿಧೇಯಕವನ್ನ ಮಂಡನೆ ಮಾಡುವ ಕೆಲಸವನ್ನ ಅಧ್ಯಕ್ಷ ಮಾಡುವುದಿಲ್ಲ. ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಮಾಡೋಣ, ತಮ್ಮ ಮಾತನ್ನ ಗೌರವಿಸಿದ್ದೇವೆ, ಸಮಯ ಕೊಡಿ ನೋಡೋಣ. ಯಾವುದೇ ಬಿಲ್ ಎನಿಥಿಂಗ್ ನ್ಯೂ ನಿಮ್ಮಲ್ಲಿ ಅದರ್ ದನ್ ದಿಸ್ ಎನಿಥಿಂಗ್ ನ್ಯೂ ಯು ವಾಂಟ್ ಇವತ್ತು ಯಾವುದನ್ನು ಇಂಟ್ರೋಡ್ಯೂಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಅಷ್ಟೇ. ಈ ಬಿಲ್ ಅನ್ನು ನೋಡಿದ್ರೆ ನಾನಂತೂ ಅಜ್ಞಾನಿ, ಓದಿದರೆ ಕೃಷಿಗೆ ಸಂಬಂಧಪಟ್ಟಂಗೆ ಇದೊಂದು ತಿದ್ದುಪಡಿ ಬರ್ತಾ ಇದೆ ಅಂತ ಅಲ್ಲಿ ಅರ್ಧ ಜನಕ್ಕೆ ಸರ್ಕ್ಯುಲೇಟ್ ಮಾಡಿದ್ದಾರೆ. ಬಿಲ್ಲಿನ ಕಂಟೆಂಟ್ ಏನು ಉದ್ದೇಶದಿಂದ ನಮಗೆ ಕೊಟ್ಟಿರೋದು ಒಂದು ಪೇಜ್ ಒಂದು ಯಾರಿಗೂ ಕೊಟ್ಟಿಲ್ಲ, ಸರ್ಕ್ಯುಲೇಟ್ ಮಾಡಿಲ್ಲ ಸರ್. ದಯವಿಟ್ಟು ಆಯ್ತು, ದಯಮಾಡಿ ಎಲ್ಲರಿಗೂ ಮುಖ್ಯವಾಗಿರ್ತಕ್ಕಂಥವ್ರಿಗೆಲ್ಲರಿಗೂ ಅವಕಾಶ ಕೊಟ್ಟಿದ್ರು, ತಾವು ದಯಮಾಡಿ ಕೂತ್ಕೊಳ್ಳಿ. ಐ ಗಾಟ್ ಇಟ್. ನಾವೇ ಮಾಡಿರೋ ಕಾನೂನು ಸರ್. ಏನಾಗಿದೆ ಅಂದ್ರೆ ಖಾಸಗಿ ತಮ್ಮ ಗಮನಕ್ಕೂ ಇದೆ ಅಧ್ಯಕ್ಷರೇ, ಖಾಸಗಿ ವಿಶ್ವವಿದ್ಯಾಲಯಗಳು ಬಂದ ನಂತರ ಎಲ್ಲ ಇಂಜಿನಿಯರಿಂಗ್ ಕಾಲೇಜು ಡಿಗ್ರಿ ಕಾಲೇಜುಗಳು ಸತ್ತು ಹೋಗ್ತಾ ಇದ್ದಾವೆ. ಯಾಕಂದ್ರೆ ಅವ್ರಿಗೆ ಅಡ್ಮಿಷನ್ ಇಂಟೇಕ್ನ ರಿಸ್ಟ್ರಿಕ್ಷನ್ ಇಲ್ಲ. ಅಟ್ ಲೀಸ್ಟ್ ಅದ್ರ ಸಮೇತವಾಗಿ ಇಲ್ಲಿ ಅಲ್ಲಪ್ಪ, ದಟ್ ಇಸ್ ನಾಟ್ ದಿ ಸಬ್ಜೆಕ್ಟ್ ಮ್ಯಾಟರ್. ಯಾಕೆ ಸಮಯ ಇದೆ ಈಗ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಅವರೇ ತಾವು ಏನ್ ಹೇಳಿದ್ರಿ, ಈ ವಿಧೇಯಕ ಮೊದಲು